ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಜನ ಸಮೂಹದಿಂದ ಒಬ್ಬನು ಬೋಧಕರೇ ನಮ್ಮ ಪಿತ್ರಾಜಿತ ಸ್ವತ್ತನ್ನು ನಮಗೆ ಭಾಗ ಮಾಡಿ ಕೊಡುವಂತೆ ನನ್ನ ಸಹೋದರನಿಗೆ ಹೇಳಿ ಎಂದುಕೊಂಡನು ಅದಕ್ಕೆ ಏಸು ಏನಯ್ಯ ನಿಮ್ಮಿಬ್ಬರ ನ್ಯಾಯವನ್ನು ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು ಎಂದು ಮರಿಪ್ರಶ್ನೆ ಹಾಕಿದನು ಅನಂತರ ಜನರನ್ನು ಉದ್ದೇಶಿಸಿ ಎಚ್ಚರಿಕೆ ಯಾವ ವಿಧದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ ಅವನ ನಿಜವಾದ ಜೀವನ ಅದನ್ನು ಅವಲಂಬಿತವಾಗಿಲ್ಲ ಎಂದು ಹೇಳಿದರು ಅನಂತರ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಒಬ್ಬ ಧನಿಕನಿದ್ದ ಅವನ ಭೂಮಿ ಒಮ್ಮೆ ಸಮೃದ್ಧವಾದ ಬೆಳೆ ಕೊಟ್ಟಿತು ಆಗ ಅವನು ತನ್ನ ಬೆಳೆಯನ್ನೆಲ್ಲ ತುಂಬಿಡಲು ಸ್ಥಳವಿಲ್ಲವಲ್ಲ ಏನು ಮಾಡಲಿ ಎಂದು ತನ್ನಲ್ಲಿ ಆಲೋಚಿಸುತ್ತಾ ಹೌದು ಹೀಗೆ ಮಾಡುತ್ತಾನೆ ಇರುವ ಕಣಜಗಳನ್ನು ಕಿತ್ತು ಹಾಕಿಸಿ ಇನ್ನೂ ದೊಡ್ಡವುಗಳನ್ನು ಕಟ್ಟಿಸುತ್ತೇನೆ ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕು ಸಾಮಗ್ರಿಗಳನ್ನು ತುಂಬಿಸಿಡುತ್ತೇನೆ ಅಲ್ಲದೆ ಎಲೆ ಮನವೇ ಅನೇಕ ವರ್ಷಗಳಿಗೆ ಬೇಕಾಗ ಬೇಕಾಗುವಷ್ಟು ಸರಕು ಬಿದ್ದಿದೆ ಆರಾಮಾಗಿರು ತಿನ್ನು ಕುಡಿ ಸುಖಪಡು ಎಂದು ಹೇಳಿಕೊಳ್ಳುತ್ತೇನೆ ಎಂದುಕೊಂಡ ಆಗ ದೇವರು ಎಲೋ ಮೂರ್ಖ ಇದೇ ರಾತ್ರಿ ನೀನು ಸಾಯಬೇಕಾಗಿದೆ ನಿಮಗಾಗಿ ಸಿದ್ಧ ಮಾಡಿರುವುದೆಲ್ಲ ಯಾರ ಪಾಲಾಗುವುದು ಎಂದರು ತನ್ನ ಗೋಸ್ಕರ ಸಂಪತ್ತನ್ನು ಶೇಖರಿಸಿಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಧನಿಕನಲ್ಲದವನು ಇವನಿಗೆ ಸಮಾನನು ಎಂದರು ಯೇಸು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕರ್ಮಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯೇ ಇವತ್ತಿನ ಶುಭ ಸಂದೇಶ ಈ ಪ್ರಾಪಂಚಿಕ ಆಸ್ತಿ ಪಾಸ್ತಿ ಸಂಪತ್ತುಗಳ ಬಗ್ಗೆ ವಿಷಯವಾಗಿ ಮಾತನಾಡುತ್ತದೆ ಏಸು ಹೇಳುತ್ತಾರೆ ಜನರನ್ನು ಉದ್ದೇಶಿಸಿ ಎಚ್ಚರಿಕೆ ಯಾವ ವಿಧದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ ಏಕೆಂದರೆ ಒಬ್ಬ ಎಷ್ಟೇ ಸಿರಿ ಸಂಪತ್ತಿರಲಿ ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ ಈ ಪ್ರಪಂಚದಲ್ಲಿ ಕೆಲವೊಮ್ಮೆ ಒಂದು ದೊಡ್ಡ ಆಕರ್ಷಣೆ ಆಂತರಿಕವಾಗಿ ಸಿರಿ ಸಂಪತ್ತಿನೊಂದಿಗೆ ನಮ್ಮ ಅಸ್ತಿತ್ವ ಬೀಯಿಂಗ್ ಅಂಡ್ ಹ್ಯಾವಿಂಗ್ ಅಂತ ಹೇಳ್ತಾರೆ ನಮ್ಮ ಅಸ್ತಿತ್ವ ಮತ್ತು ನನ್ನಲ್ಲಿ ಏನಿದೆ ಕೆಲವೊಮ್ಮೆ ಇವು ಒಟ್ಟಟ್ಟಾಗಿ ಹೋಗುತ್ತವೆ ನನ್ನಲ್ಲಿ ಏನಿದೆ ಅದು ನನಗೆ ಅಸ್ತಿತ್ವವನ್ನು ನೀಡುತ್ತವೆ ಯಾಕೆಂದ್ರೆ ಪ್ರಾಪಂಚಿಕ ಚಿಂತನೆ ಹಾಗೆ ನಿನ್ನಲ್ಲಿ ಇದ್ರೆ ಅದಿರಬಹುದು ದುಡ್ಡು ಅದಿರಬಹುದು ಇನ್ಫ್ಲುಯೆನ್ಸ್ ಅದಿರಬಹುದು ಆಸ್ತಿ ಇನ್ನು ದೊಡ್ಡ ಜನ ಇದು ಕೇವಲ ಪ್ರಪಂಚದಲ್ಲಿ ಜೀವಿಸುವ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಒಬ್ಬ ಯಾಜಕನಾಗಿ ನನಗೂ ಅನೇಕ ಬಾರಿ ಜನರು ಹೇಳುವುದು ಉಂಟು ನಿಮ್ಮಲ್ಲಿ ವಿದ್ಯಾಭ್ಯಾಸ ಉಂಟು ಟ್ಯಾಲೆಂಟ್ ಉಂಟು ಆದರೆ ದುಡ್ಡಿಲ್ಲ ದುಡ್ಡಿಲ್ಲದಿದ್ರೆ ನಿಮಗೆ ಐಡೆಂಟಿಟಿ ಇಲ್ಲ ಅಂತ ಕೆಲವೊಮ್ಮೆ ಇಂಥ ಒಂದು ಚಿಂತನೆ ಕೆಲವೊಮ್ಮೆ ಸ್ನೇಹಿತರಿಂದ ಕುಟುಂಬದಿಂದವೂ ಕೂಡ ಬರ್ತದೆ ಎಲ್ಲರ ಹತ್ರ ದುಡ್ಡಿರುವಾಗ ನಿಮ್ಮ ಹತ್ರ ದುಡ್ಡಿಲ್ಲದಿದ್ರೆ ಏನು ಹೇಗೆ ಈ ಪ್ರಪಂಚದಲ್ಲಿ ಅಂತ ಆದ್ರೆ ಇವತ್ತಿನ ಶುಭ ಸಂದೇಶ ತನ್ನನ್ನು ಹಿಂಬಾಲಿಸುವ ಶಿಷ್ಯರಿಗೆ ಏಸು ಹೇಳುತ್ತಾರೆ ನಮ್ಮ ಜೀವನ ಸಿರಿ ಸಂಪತ್ತನ್ನು ಲೋಭವನ್ನು ಅವಲಂಬಿಸಿಲ್ಲ ಅಂತ ಬಲ್ಲಾಗಿ ನಾವು ಏನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶೇಖರ ಅಥವಾ ಶೇಖರಿಸುತ್ತೇವೆ ಅದರ ಮೇಲೆ ಅವಲಂಬಿತವಾಗಿದೆ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಒಬ್ಬ ಶ್ರೀಮಂತ ವ್ಯಕ್ತಿಯ ಸಾಮತಿಯನ್ನು ಹೇಳುತ್ತಾನೆ ಹೇಳುತ್ತಾರೆ ಯಥೇಷ್ಟವಾಗಿ ಬೆಳೆ ಬೆಳೆದಾಗ ಕಣಜಗಳಲ್ಲಿ ತುಂಬಿಟ್ಟು ಶೇಖರವಾಗಿಟ್ಟು ಕೊನೆಗೆ ಆತನ ಜೀವನವೇ ಈ ಪ್ರಪಂಚದಲ್ಲಿ ಇಲ್ಲದಿದ್ದಾಗ ಆತ ವ್ಯಥೆ ಪಡುತ್ತಾನೆ ಮನುಷ್ಯನಿಗೆ ಜೀವನವನ್ನು ದೇವರು ನೀಡಿದ್ದು ಅದು ಆತನಿಗಾಗಿ ಬದುಕಲು ಈ ಪ್ರಪಂಚದಲ್ಲಿ ಕ್ಷಣಿಕವಾಗಿ ನಾವು ಬದುಕುತ್ತೇವೆ ಬದುಕಲಿಕ್ಕೆ ಬೇಕಾದದ್ದು ನಮಗೆ ಬೇಕು ಆದರೆ ಈ ಪ್ರಪಂಚವೇ ನಮ್ಮ ಬದುಕಲ್ಲ ಬದುಕನ್ನು ಕಟ್ಟಿಕೊಳ್ಳಲು ಖಂಡಿತ ಒಂದು ಮನೆ ಊಟ ವಸತಿ ಬಟ್ಟೆ ಬರೆ ಉದ್ಯೋಗ ಆದಾಯ ಇವೆಲ್ಲ ಅಗತ್ಯ ಆದರೆ ಅದು ಬದುಕು ಕಟ್ಟಿಕೊಡಲು ಆದರೆ ಬದುಕೆ ಅದಲ್ಲ ಬದುಕೆಂಬುದು ಅದಕ್ಕಿಂತ ವಿಸ್ತಾರವಾದದ್ದು ಒಂದು ಬದುಕು ಇತರರಿಗಾಗಿ ಜೀವಿಸಿದಾಗ ದೇವರಿಗಾಗಿ ಸಮರ್ಪಿಸಿದಾಗ ನಮ್ಮಲ್ಲಿರುವ ಆದಾಯವನ್ನು ಇತರರೊಂದಿಗೆ ಹಂಚಿದಾಗ ಬದುಕು ಇನ್ನೂ ವಿಸ್ತೃತವಾಗುತ್ತದೆ ದೊಡ್ಡದಾಗುತ್ತದೆ ಇಲ್ಲದಿದ್ದರೆ ಅದು ಸಂಕುಚಿತವಾಗುತ್ತದೆ ನಾನು ನನ್ನದು ನನ್ನದೆಲ್ಲ ಆದರೆ ಬದುಕನ್ನು ವಿಸ್ತರಿಸಬೇಕಾದ್ರೆ ನಾವು ಈ ಪ್ರಪಂಚವನ್ನು ದಾಟಿ ನೋಡ್ಬೇಕಾಗ್ತದೆ ಜೀವನ ಈ ಪ್ರಪಂಚಕ್ಕೆ ಸೀಮಿತವಲ್ಲ ದೇವರು ನಮ್ಮನ್ನು ಈ ಪ್ರಪಂಚಕ್ಕೆ ಸೀಮಿತಗೊಳಿಸಿ ಸೃಷ್ಟಿಸಿಲ್ಲ ಅವರಿಗಾಗಿ ಅವರ ಸಾಮ್ರಾಜ್ಯಕ್ಕಾಗಿ ಸೃಷ್ಟಿಸಿದ್ದಾರೆ ಅಲ್ಲಿ ಏನಾದರೂ ನಾವು ಕೊಂಡೋಗ್ಬೇಕು ಅದು ನಮ್ಮ ಒಳ್ಳೆಯ ಜೀವನ ಸರಳ ಜೀವನ ಅದು ಮಾತ್ರ ಅಲ್ಲಿಗೆ ತಲುಪಲು ಸಾಧ್ಯ ಆ ಜೀವನವನ್ನು ಜೀವಿಸಲು ಬೇಕಾದ ವರಪ್ರಸಾದವನ್ನು ಪ್ರತ್ಯೇಕವಾಗಿ ಇಂದು ಸ್ವಾಮಿ ಯೇಸುವಲ್ಲಿ ಬೀರಿಕೊಳ್ಳೋಣ ನಮ್ಮ ಅಸ್ತಿತ್ವ ದುಡ್ಡಿನಲ್ಲಿ ಆಸ್ತಿಯಲ್ಲಿ ಕೇವಲ ಅಳಿಯುವುದು ಬೇಡ ಅದನ್ನು ದಾಟಿ ನೋಡುವಂತಹ ಪ್ರವೃತ್ತಿಯನ್ನು ಬೆಳೆಸೋಣ ಲೋಭಕ್ಕೆ ಒಳಗಾಗದೆ ಅದಕ್ಕಿಂತ ಮಿಗಿಲಾಗಿ ಚಿಂತಿಸೋಣ ಆದರೆ ಅನೇಕ ಬಾರಿ ಪ್ರಪಂಚದಲ್ಲಿ ನಾವೆಲ್ಲ ಲೋಭಕ್ಕೆ ಒಳಗಾಗುತ್ತೇವೆ ಅನೇಕ ಬಾರಿ ಒಂದು ಒತ್ತಡ ಕೂಡ ಇರ್ತದೆ ಎಲ್ಲರೂ ಮಾಡ್ತಾರೆ ನಾನು ಕೂಡ ಮಾಡೋಣ ಎಲ್ಲರೂ ಪ್ರವಾಹದಲ್ಲಿ ಹೋಗ್ತಾರೆ ನಾನು ಕೂಡ ಹೋಗ್ತೇನೆ ಅಂತ ಆದರೆ ನಾವು ಕ್ರಿಸ್ತರ ಪ್ರಭಾವದಲ್ಲಿ ಒಳಗಾಗೋಣ ಮತ್ತು ಕ್ರಿಸ್ತಕ್ಕೆ ಕ್ರಿಸ್ತನಿಗಾಗಿ ಜೀವಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇನ್ನ ಈ ಧ್ಯಾನವನ್ನು ನಿಮ್ಗೆ ನೀಡಿದ್ದಾರೆ ಸ್ವಾಮಿ ವಿಜಯ ವಿಕೋಸ್ಥ ವದನೆಗಳು